MLA ಪವರ್ ಟಿವಿಯ ಸಮೀಕ್ಷೆಯನ್ನು ನೋಡುವಂತಹ ಸಮಯ ಎಸ್ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಿಂದ ನನ್ನ ಕಲೀಗ್ ರಾಮ್ ನಿಮ್ಮನ್ನ ಜಾಯಿನ್ ಆಗ್ತಾರೆ ಓವರ್ ಟು ಯು ರಾಮ್ ಥ್ಯಾಂಕ್ ಯು ಸಿಂಧೂರ ನಮ್ಮ MLA ಪವರ್ ಟಿವಿ ಸಮೀಕ್ಷೆಗೆ ಅಭೂತಪೂರ್ವವಾದಂತ ಬೆಂಬಲ ವ್ಯಕ್ತವಾಗ್ತಾ ಇದೆ ಸಿಂದಗಿ ಕ್ಷೇತ್ರದ ಮತ ಸಮೀಕ್ಷೆ ಈಗಾಗಲೇ ನಡೆದಿದೆ ಹಾಗಾದ್ರೆ ಆ ಕ್ಷೇತ್ರದ ಜನ ಯಾರ ಪರ ಹೆಚ್ಚಿನ ಬಲವನ್ನ ತೋರಿಸಿದ್ದಾರೆ ನಮ್ಮ MLA ಪವರ್ ಟಿವಿ ಸಮೀಕ್ಷೆಗೆ ಭರ್ಜರಿ ಸ್ಪಂದನೆ ಸಿಕ್ಕಿದೆ ಸಿಂದಗಿ ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿದೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಈ ಸಮೀಕ್ಷೆ ನಡೆಯಿತು ಸಿಂದಗಿ ಸಮೀಕ್ಷೆಯಲ್ಲಿ ಯಾರ ಪರ ಇದೆ ಹಾಗಾದ್ರೆ ಜನಾಭಿಪ್ರಾಯ ಬಿಜೆಪಿ ಕಾಂಗ್ರೆಸ್ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು ಯಾರಿಗೆ ಸೋಲಾಗಿದೆ ಈ ಸಮೀಕ್ಷೆಯಲ್ಲಿ ನಮ್ಮ MLA ಪವರ್ ಟಿವಿ ಸಮೀಕ್ಷೆಗೆ ಬಹಳಷ್ಟು ಉತ್ತಮವಾದಂತ ಸ್ಪಂದನೆ ಸಿಗ್ತಾ ಇದೆ ಸಿಂದಗಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರವಾದಂತ ಫೈಟ್ ಕೂಡ ನಡೆಯುತ್ತಾ ಇದೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಶಾಸಕ ರಮೇಶ್ ಭೂಸನೂರ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಶೋಕ್ ಮನಗುಳಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ JDS ಪಕ್ಷದಿಂದ ವಿಶಾಲಾಕ್ಷಿ ಶಿವಾನಂದ್ ಕಣದಲ್ಲಿದ್ದಾರೆ ಈ ಬಾರಿ ಸಿಂದಗಿ ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳ ಸಂಖ್ಯೆ 8733 JDS ಪಕ್ಷದ ಪರ ದಾಖಲಾದ ಮತಗಳು 712 ಇನ್ನು ಕಾಂಗ್ರೆಸ್ ಪಕ್ಷ ಅಥವಾ ಸಿಂದಗಿಯಿಂದ ಬಿಜೆಪಿ ಪರ ಬಂದಂತ ಮತಗಳು 4609 ಕಾಂಗ್ರೆಸ್ ಪಕ್ಷದ ಪರ ದಾಖಲಾದ ಮತಗಳು 3299 ಅನ್ನೋದು ಗೊತ್ತಾಗ್ತಾ ಇದೆ ಇತರೆ ಅಭ್ಯರ್ಥಿಗಳ ಪರ ದಾಖಲಾದ ಮತಗಳು 113 ಇನ್ನು ರಮೇಶ್ ಭೂಸನೂರು ಪರ ಶೇಕಡ 53% ಮತಗಳು ದಾಖಲಾಗಿವೆ ಅಶೋಕ ಮನಗುಳಿ ಪರ ಬಂದಂತ ಶೇಕಡಾವಾರು ಮತಗಳು ಶೇಕಡ 38%. ಇನ್ನು ವಿಶಾಲಾಕ್ಷಿ ಅವರ ಪರವಾಗಿ ಶೇಕಡ 8% ಮತಗಳು ದಾಖಲಾಗಿವೆ ಇತರೆ ಅಭ್ಯರ್ಥಿಗಳ ಪರ ದಾಖಲಾದ ಶೇಕಡಾವಾರು ಮತಗಳು ಕೇವಲ ಶೇಕಡ 1% ಮಾತ್ರ ಈ ಬಾರಿ ಸಿಂದಗಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿನ ಸಮರ ಏರ್ಪಡೋದು ಖಚಿತ ಅಂತ ಸಮೀಕ್ಷೆ ಹೇಳ್ತಾ ಇದೆ ಜಿದ್ದಾಜಿದ್ದಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಮತದಾರರ ಭಾರಿ ಒಲವು ಬಹಳಷ್ಟು ಒಲವನ್ನು ವ್ಯಕ್ತಪಡಿಸಿದ್ದಾರೆ ಎಲೆಕ್ಷನ್ ಸಮರದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ ಶಾಸಕ ರಮೇಶ್ ಭೂಸನೂರ್ ಸಿಂದಗಿಯಲ್ಲಿ ಮತ್ತೊಮ್ಮೆ ಶಾಸಕ ರಮೇಶ್ ಭೂಸನೂರ್ ಪರವಾದ ಅಲೆ ಕಾಣಿಸ್ತಾ ಇದೆ ಅಭಿವೃದ್ಧಿ ಕಾರ್ಯಗಳಿಂದ ಕ್ಷೇತ್ರದ ಜನತೆ ಮನಗೆದ್ದಿದ್ದಾರೆ ರಮೇಶ್ ಭೂಸನೂರ್ ಅವರು ಸಿಂದಗಿ ಕ್ಷೇತ್ರದಲ್ಲಿ ರಮೇಶ್ ಭೂಸನೂರು ಮತ್ತೆ ಶಾಸಕರಾಗುವತ್ತ ದಾಪುಗಾಲನ್ನ ಇಟ್ಟಿದ್ದಾರೆ ಈ ಬಾರಿ ಸಿಂದಗಿಯಲ್ಲಿ ರಮೇಶ್ ಭೂಸನೂರ್ ಪರ ಹೆಚ್ಚಿನ ಒಲವಿದೆ ಗಮನಿಸ್ತಾ ಇದ್ದೀವಿ ಶೇಕಡ 53% ರಮೇಶ್ ಭೂಸನೂರ್ ಅಂದ್ರೆ ಬಿಜೆಪಿ ಪರವಾಗಿ ಮತಗಳು ದಾಖಲಾಗಿವೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ ಮನಗುಳಿ ಅವರ ಪರವಾಗಿ ಶೇಕಡ 38%, ಇನ್ನು ವಿಶಾಲಾಕ್ಷಿ JDS ನ ಅಭ್ಯರ್ಥಿ ಅವರ ಪರವಾಗಿ ಶೇಕಡ 8% ಮತಗಳು ದಾಖಲಾಗಿವೆ ಇನ್ನು ಇತರೆ ಅಭ್ಯರ್ಥಿಗಳು ಇಲ್ಲಿ ಕೇವಲ ಶೇಕಡ 1% ಮತಗಳನ್ನು ಮಾತ್ರ ಪಡೆದುಕೊಂಡಿದ್ದಾರೆ